लिंकेज परिपूर्ण लिंकेज के ना हेळिदीवि जीन्स आर् वेरी क्लोज्ली लोकेटेड वेरी क्लोज्ली सिचुएटेड बहळ हत्तिरदल्लिवे अंतर बहळ कडिमे इदे ಹಾಗಾಗಿ ಕ್ರಾಸಿಂಗ್ ಓವರ್ ಸಾಧ್ಯತೆ ಇಲ್ಲ ಜೀನ್ಸ್ ಒಟ್ಟಿಗೆ ಒಂದೇ ಬಗೆಯ ಲಿಂಗಾಣುಗಳಿಗೆ ಹರಿಯುತ್ತವೆ ಹಾಗಾಗಿ ಒಂದೇ ಬಗೆಯ ಪೀಳಿಗೆಯಲ್ಲಿ ವಂಶವಾಹಿಗಳು ಕಾಣಿಸಿಕೊಳ್ಳುತ್ತವೆ ಈ ಕಾರಣದಿಂದಾಗಿ ಕಂಪ್ಲೀಟ್ ಲಿಂಕೇಜ್ ನಲ್ಲಿ ಕೇವಲ ಪೇರೆಂಟಲ್ ಕಾಂಬಿನೇಷನ್ಸ್ ಮಾತ್ರ ಪ್ರಕಟವಾಗುತ್ತವೆ ರೀಕಾಂಬಿನೇಷನ್ಗಳು ಇರೋದಿಲ್ಲ ಯಾಕೆಂದರೆ ಕ್ರಾಸಿಂಗ್ ಓವರ್ ಆಗಿಲ್ಲ ಕೆಲವೇ ಕೆಲವು ಉದಾಹರಣೆಗಳಲ್ಲಿ ಈ ಒಂದು ರೀತಿಯ ಲಿಂಕೇಜ್ ಕಂಡುಬರುತ್ತೆ ಅದಕ್ಕೆ ಅತ್ಯಂತ ಸಮಂಜಸವಾದಂತ ಉದಾಹರಣೆ ಅಂದರೆ ಡ್ರಾಸೋಫಿಲಾ ಹೆಚ್ಚಿನ ಸಸ್ಯಗಳಲ್ಲಿ ಪ್ರಾಣಿಗಳಲ್ಲಿ ಇದು ಕಂಡುಬರಲ್ಲ ಡ್ರಾಸೋಫಿಲಾದಲ್ಲಿ ಒಂದು ವಿಶೇಷ ಏನು ಅಂದರೆ ಆ ಕೀಟಗಳ ಕಣ್ಣಿನ ಬಣ್ಣ ಬೇರೆ ಬೇರೆ ರೀತಿ ಇರುತ್ತೆ ಕೆಂಪು ಇರಬಹುದು ಪರ್ಪಲ್ ಇರಬಹುದು ಕಂದು ಬಣ್ಣ ಇರಬಹುದು ಇತ್ಯಾದಿ ಹಾಗೇನೇ ರೆಕ್ಕೆಗಳಲ್ಲಿ ಕೂಡ ಬೇರೆ ಬೇರೆ ವೆರೈಟಿ ಇರೋದನ್ನ ಗಮನಿಸಬಹುದು ನಾರ್ಮಲ್ ರೆಕ್ಕೆಗಳು ತುಂಬಾ ಕುಂಠಿತವಾದಂತ ರೆಕ್ಕೆಗಳು ಮಧ್ಯಮ ಗಾತ್ರದ ರೆಕ್ಕೆಗಳು ಇತ್ಯಾದಿ ಸೋ ಒಂದು ಡ್ರಾಸೋಫಿಲಾ ಕೆಂಪು ಬಣ್ಣದ ಕಣ್ಣು ಮತ್ತೆ ನಾರ್ಮಲ್ ರೆಕ್ಕೆಗಳಿರುವಂತ ಒಂದು ಡ್ರಾಸೋಫಿಲಾ ಅದರ ಜೊತೆಗೆ ಪರ್ಪಲ್ ಐ ಕಲರ್ ವೆಸ್ಟಿಜಿಯಲ್ ವಿಂಗ್ಸ್ ಇರುವಂತ ಇನ್ನೊಂದು ಡ್ರಾಸೋಫಿಲಾನ ಕ್ರಾಸ್ ಮಾಡಿದ್ರೆ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಡಬ್ಲ್ಯೂ ಅಂತ ಸೂಚಿಸೋಣ ಕ್ಯಾಪಿಟಲ್ ಆರ್ ಡಾಮಿನೆಂಟ್ ಫಾರ್ ರೆಡ್ ಐ ಕಲರ್ ಕ್ಯಾಪಿಟಲ್ ಡಬ್ಲ್ಯೂ ಡಾಮಿನೆಂಟ್ ಫಾರ್ ನಾರ್ಮಲ್ ವಿಂಗ್ಸ್ ಸೊ ಆರ್ ಡಬ್ಲ್ಯೂ ಆರ್ ಡಬ್ಲ್ಯೂ ಇವೆರಡು ಒಂದು ಕ್ರೋಮೊಸೋಮ್ ಮೇಲೆ ಹತ್ತಿರ ಇರುವಂಥ ಜೀನ್ಗಳು ಇವೆರಡು ಹೋಮೋಲಾಗಸ್ ಕ್ರೋಮೊಸೋಮ್ ಮೇಲೆ ಹತ್ತಿರ ಇರುವಂಥ ಜೀನ್ಗಳು ಸೊ ಇಲ್ಲಿ ಸ್ಮಾಲ್ ಆರ್ ಸ್ಮಾಲ್ ಡಬ್ಲ್ಯೂ ಸ್ಮಾಲ್ ಆರ್ ಸ್ಮಾಲ್ ಡಬ್ಲ್ಯೂ ಇದರ ಗ್ಯಾಮೀಟ್ ಆರ್ ಡಬ್ಲ್ಯೂ ಕ್ಯಾಪಿಟಲ್ ಇದರ ಗ್ಯಾಮೀಟ್ಸ್ ಆರ್ ಡಬ್ಲ್ಯೂ ಸ್ಮಾಲ್ ಸೊ ಸೇರಿಕೊಂಡಾಗ ನಿಮಗೆ ಬರುವಂಥ ಜೀನೋಟೈಪ್ ಏನಿರುತ್ತೆ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಡಬ್ಲ್ಯೂ ಸ್ಮಾಲ್ ಆರ್ ಸ್ಮಾಲ್ ಡಬ್ಲ್ಯೂ ಹೆಟ್ರೋಸೈಗಸ್ ಆದರೆ ಒಂದು ಡಾಮಿನೆಂಟ್ ಜೀನ್ ಫಾರ್ ಐ ಕಲರ್ ಒಂದು ಡಾಮಿನೆಂಟ್ ಜೀನ್ ಫಾರ್ ವಿಂಗ್ಸ್ ಇರೋದರಿಂದ ಕಣ್ಣಿನ ಬಣ್ಣ ರೆಡ್ ಇರುತ್ತೆ ವಿಂಗ್ಸ್ ನಾರ್ಮಲ್ ಗಾತ್ರದ್ದು ಇರುತ್ತೆ ಸೊ ರೆಡ್ ಐ ನಾರ್ಮಲ್ ವಿಂಗ್ಸ್ ಇವೆರಡರ ನಡುವೆ ಈ ಒಂದು ಜಿನೋಟೈಪ್ ಇರುವಂಥ ಡ್ರಾಸೋಫಿಲಾನ ಟೆಸ್ಟ್ ಕ್ರಾಸ್ಗೆ ಒಳಪಡಿಸಿದ್ರೆ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಡಬ್ಲ್ಯೂ ಸ್ಮಾಲ್ ಆರ್ ಸ್ಮಾಲ್ ಡಬ್ಲ್ಯೂ ಇಂಟು ಡಬಲ್ ಹೋಮೋಜೈಗಸ್ ರಿಸೆಸಿವ್ ಆರ್ ಡಬ್ಲ್ಯೂ ಆರ್ ಡಬ್ಲ್ಯೂ ಸೊ ಇಲ್ಲಿ ಆರ್ ಡಬ್ಲ್ಯೂ ಕ್ಯಾಪಿಟಲ್ಸ್ ಆರ್ ಡಬ್ಲ್ಯೂ ಸ್ಮಾಲ್ ಆರ್ ಡಬ್ಲ್ಯೂ ಸ್ಮಾಲ್ ಇವೆರಡೂ ಸೇರಿಕೊಂಡ್ರೆ ಆರ್ ಡಬ್ಲ್ಯೂ ಆರ್ ಡಬ್ಲ್ಯೂ ರೆಡ್ ಐ ಕಲರ್ ನಾರ್ಮಲ್ ವಿಂಗ್ಸ್ ಇವೆರಡೂ ಸೇರಿಕೊಂಡ್ರೆ ಸ್ಮಾಲ್ ಆರ್ ಡಬ್ಲ್ಯೂ ಸ್ಮಾಲ್ ಆರ್ ಡಬ್ಲ್ಯೂ ಪರ್ಪಲ್ ವೆಸ್ಟಿಜಿಯಲ್ ರೆಡ್ ನಾರ್ಮಲ್ ವಿಂಗ್ಸ್ ಪೇರೆಂಟಲ್ ಕಾಂಬಿನೇಷನ್ ಪರ್ಪಲ್ ಐ ವೆಸ್ಟಿಜಿಯಲ್ ವಿಂಗ್ಸ್ ಪೇರೆಂಟಲ್ ಕಾಂಬಿನೇಷನ್ ಸೊ ಓನ್ಲಿ ಪೇರೆಂಟಲ್ ಕಾಂಬಿನೇಷನ್ಸ್ ಎಕ್ಸ್ಪ್ರೆಸ್ ಇನ್ ದಿ ರೇಷಿಯೋ 1:1 ಅನುಪಾತ 1:1 ಸೊ 1:1 ಅನುಪಾತದಲ್ಲಿ ಕೇವಲ ಪೇರೆಂಟಲ್ ಕಾಂಬಿನೇಷನ್ಸ್ ಮಾತ್ರ ಇಲ್ಲಿ ವ್ಯಕ್ತವಾಗೋದನ್ನು ಗಮನಿಸ್ಬೋದು ಅಪೂರ್ಣ ಕ್ಲೀವೇಜ್ ಇನ್ಕಂಪ್ಲೀಟ್ ಕ್ಲೀವೇಜನ್ನು ತಗೊಂಡ್ರೆ ಹಿಯರ್ ಡಿಸ್ಟೆಂಟ್ಲಿ ಲೊಕೇಟೆಡ್ ಜೀನ್ಸ್ ಜೀನ್ಗಳ ನಡುವಿನ ಅಂತರ ಜಾಸ್ತಿ ಇದೆ ಹೀಗಾಗಿ ಕ್ರಾಸಿಂಗ್ ಓವರ್ ಅಡ್ಡ ಹಾಯುವಿಕೆ ಸಾಧ್ಯತೆ ಇದೆ ಜೀನ್ಸ್ ಮೂವ್ ಟು ಡಿಫರೆಂಟ್ ಗೆಮೀಟ್ಸ್ ಈ ಕಾರಣದಿಂದ ಕ್ರಾಸಿಂಗ್ ಓವರ್ ಆಗೋದ್ರಿಂದ ಜೀನ್ಗಳು ಬೇರೆ ಬೇರೆ ಲಿಂಗಾಣುಗಳಿಗೆ ಹರಿಯುತ್ತವೆ ಹಾಗಾಗಿ
ಬೇರೆ ಬೇರೆ ತಳಿಗಳಿಗೆ ಬೇರೆ ಬೇರೆ ಸಂತತಿಗೆ ಕಾಣಿಸ್ಕೊಳ್ತವೆ ಪೇರೆಂಟಲ್ ಕಾಂಬಿನೇಷನ್ ಜೊತೆನಲ್ಲಿ ಹೊಸ ಕಾಂಬಿನೇಷನ್ ರೀಕಾಂಬಿನೇಷನ್ ಕಾಣಿಸ್ಕೊಳ್ಳೋದು ಖಚಿತವಾಗಿ ಇನ್ಕಂಪ್ಲೀಟ್ ಕ್ಲೀವೇಜ್ ಬಹುತೇಕ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಕಂಡುಬರುತ್ತೆ ಅನೇಕ ಉದಾಹರಣೆಗಳಿವೆ ಸಿಹಿ ಬಟಾಣಿ ಸ್ವೀಟ್ ಪೀ ಲೆಥೈರಸ್ ಓಡೋರೇಟಸ್ನ ಒಂದು ಉದಾಹರಣೆಯನ್ನು ಗಮನಿಸಿದರೆ ಅನೇಕ ಬಗೆಯ ಬಣ್ಣದ ಹೂಗಳನ್ನು ಬಿಡುತ್ತೆ ಈ ಗಿಡ ಜೊತೆಗೆ ಅದರ ಪರಾಗ ಬೇರೆ ಬೇರೆ ಆಕಾರವನ್ನು ಹೊಂದಿದೆ ಒಂದು ಗಿಡದಲ್ಲಿ ನೀಲಿ ಬಣ್ಣದ ಹೂವು ನೀಳವಾದಂಥ ಪರಾಗ ಇದ್ದರೆ ಇನ್ನೊಂದು ಬಗೆಯ ಗಿಡದಲ್ಲಿ ಕೆಂಪು ಹೂವು ದುಂಡಾಕಾರದ ಪರಾಗ ಇದೆ ಈ ಎರಡು ಗಿಡಗಳ ನಡುವೆ ಸಂಕರ ಆದರೆ ಕ್ಯಾಪಿಟಲ್ ಬಿ ಕ್ಯಾಪಿಟಲ್ ಎಲ್ ಕ್ಯಾಪಿಟಲ್ ಬಿ ಕ್ಯಾಪಿಟಲ್ ಎಲ್ ಹೋಮೋಜೈಗಸ್ ಡಾಮಿನೆಂಟ್ ಸ್ಮಾಲ್ ಬಿ ಸ್ಮಾಲ್ ಎಲ್ ಸ್ಮಾಲ್ ಬಿ ಸ್ಮಾಲ್ ಎಲ್ ಹೋಮೋಜೈಗಸ್ ರಿಸೆಸಿವ್ ಸೊ ಇಲ್ಲಿ ಗೆಮೀಟ್ ಕ್ಯಾಪಿಟಲ್ ಬಿ ಕ್ಯಾಪಿಟಲ್ ಎಲ್ ಇಲ್ಲಿ ಗೆಮೀಟ್ ಸ್ಮಾಲ್ ಬಿ ಸ್ಮಾಲ್ ಎಲ್ ಈ ಎರಡು ಲಿಂಗಾಣುಗಳು ಸೇರಿದಾಗ ಬರುವ ಜೀನೋಟೈಪ್ ಕ್ಯಾಪಿಟಲ್ ಬಿ ಕ್ಯಾಪಿಟಲ್ ಎಲ್ ಸ್ಮಾಲ್ ಬಿ ಸ್ಮಾಲ್ ಎಲ್ ಅಂದರೆ ಬ್ಲೂ ಫ್ಲವರ್ ಲಾಂಗ್ ಪೋಲನ್ ಟೆಸ್ಟ್ ಕ್ರಾಸ್ಗೆ ಒಳಪಡಿಸಿದಾಗ ಕ್ಯಾಪಿಟಲ್ ಬಿ ಕ್ಯಾಪಿಟಲ್ ಎಲ್ ಸ್ಮಾಲ್ ಬಿ ಸ್ಮಾಲ್ ಎಲ್ ಇಂಟು ಸ್ಮಾಲ್ ಬಿ ಸ್ಮಾಲ್ ಎಲ್ ಸ್ಮಾಲ್ ಬಿ ಸ್ಮಾಲ್ ಎಲ್ ಕ್ರಾಸಿಂಗ್ ಓವರ್ ಆಗೋದ್ರಿಂದ ಬೇರೆ ಬೇರೆ ಲಿಂಗಾಣುಗಳಿಗೆ ವಂಶವಾಹಿಗಳು ಹೋಗೋದ್ರಿಂದ ನಾಲ್ಕು ಬಗೆಯ ಜೀನೋಟೈಪ್ಗಳು ನಿಮಗೆ ಕಾಣಿಸುತ್ತೆ ಪ್ರಕಟವಾಗುತ್ತೆ ಕ್ಯಾಪಿಟಲ್ ಬಿ ಕ್ಯಾಪಿಟಲ್ ಎಲ್ ಸ್ಮಾಲ್ ಬಿ ಸ್ಮಾಲ್ ಎಲ್ ಕ್ಯಾಪಿಟಲ್ ಬಿ ಸ್ಮಾಲ್ ಎಲ್ ಸ್ಮಾಲ್ ಬಿ ಸ್ಮಾಲ್ ಎಲ್ ಕ್ಯಾಪಿಟಲ್ ಬಿ ಕ್ಯಾಪಿಟಲ್ ಸ್ಮಾಲ್ ಬಿ ಕ್ಯಾಪಿಟಲ್ ಎಲ್ ಸ್ಮಾಲ್ ಬಿ ಸ್ಮಾಲ್ ಎಲ್ ಸ್ಮಾಲ್ ಬಿ ಸ್ಮಾಲ್ ಎಲ್ ಸ್ಮಾಲ್ ಬಿ ಸ್ಮಾಲ್ ಎಲ್ ಗಮನಿಸಿದ್ರೆ ಕ್ಯಾಪಿಟಲ್ ಬಿ ಕ್ಯಾಪಿಟಲ್ ಎಲ್ ಸ್ಮಾಲ್ ಬಿ ಸ್ಮಾಲ್ ಎಲ್ ಸ್ಮಾಲ್ ಬಿ ಸ್ಮಾಲ್ ಎಲ್ ಸ್ಮಾಲ್ ಬಿ ಸ್ಮಾಲ್ ಎಲ್ ಇವೆರಡೂ ಕೂಡ ಪೇರೆಂಟಲ್ ಕಾಂಬಿನೇಷನ್ ಇವೆರಡು ನ್ಯೂ ಕಾಂಬಿನೇಷನ್ಸ್ ಹೊಸ ಜೀನೋಟೈಪ್ಗಳು ಸೊ ಎರಡು ಹೊಸ ಜೀನೋಟೈಪ್ಗಳು ಎರಡು ಪೇರೆಂಟಲ್ ಜೀನೋಟೈಪ್ಗಳು ಎಕ್ಸ್ಪ್ರೆಸ್ ಆಗಿದೆ ಅನುಪಾತ 7:1:1:7 ಇದೆ ಇಲ್ಲಿ ನೀವು ಗಮನಿಸಬೇಕಾದ ಅನುಪಾತ 7:1:1:7 ಇದೆ ಇಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನು ಅಂತಂದರೆ ಪೇರೆಂಟಲ್ ಕಾಂಬಿನೇಷನ್ಸ್ ಅವುಗಳ ಅನುಪಾತ ನ್ಯೂ ಕಾಂಬಿನೇಷನ್ಗಳ ಅನುಪಾತಕ್ಕಿಂತ ಜಾಸ್ತಿ ಇರುತ್ತೆ ಅಥವಾ ಹೊಸ ಕಾಂಬಿನೇಷನ್ಗಳ ಅನುಪಾತ ಪೇರೆಂಟಲ್ ಕಾಂಬಿನೇಷನ್ಗಳ ಅನುಪಾತಕ್ಕಿಂತ ಯಾವಾಗಲೂ ಕಡಿಮೆ ಇರುತ್ತೆ